ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಆಫ್ ಡ್ಯಾನ್ಸ್. ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಅನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನೀವು ಮುಂಚೆ ನೋಡೋ ವಿಷಯ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಹೌದು, ಈ ಬಿಗ್ ಬಾಸ್ ಸೀಸನ್ 6 ಹೆಚ್ಚು ಸುದ್ದಿಯಾಗಿದ್ದು ರಾಕೇಶ್ ಮತ್ತು ರೋಷನ್. ಹೌದು, ಆದರೆ ಈ ಸೀಸನಲ್ಲಿ ಕೊನೆಯ ಹಂತದಂತ ಮಾಡಿ ಅವರಿಬ್ಬರು ಕೂಡ ಅಡ್ಮಿಷನ್ ಆಗಿರೋದು ಹಳೆಯ ಸುದ್ದಿ. ಆದರೆ ಇಂದಿನ ಸುದ್ದಿ ಏನಂದರೆ, ಇಂದು ಫೈನಲ್ಸ್ಗೆ ಈ ಸೀಸನ್ ತಲುಪಿದೆ. ಈ ಸೀಸನ್ ಇಂದು ಫೈನಲ್ಸ್ಗೆ ಇಂದು ಮತ್ತು ನಾಳೆ ಪ್ರಸಾರವಾಗಲಿದೆ ಕೂಡ. ಹೌದು, ಸದ್ಯ ಈ ಸೀಸನ್ನಲ್ಲಿ ವಿನ್ ಆಗಿದ್ದು ಯಾರು ಎಂಬುದು ನಾವು ಹೇಳ್ತೀವಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಮರೆಯದಲ್ಲಿ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಮೊನ್ನೆ ತಾನು ನೀಡಿದ ಮಿಡ್ ನೈಟ್ ಮಿಷನ್ನಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಲು ಧನರಾಜ್ ಅವರು ಔಟ್ ಆಗಿರೋದು ನಿಮಗೆಲ್ಲರೂ ಗೊತ್ತೇ ಇದೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಕೂಡ. ಹೌದು ಸ್ನೇಹಿತರೆ, ಸದ್ಯ ಈಗ ಫೈನಲ್ ಹಂತದಲ್ಲಿ ಆ್ಯಂಡಿ, ರ್ಯಾಪಿಡ್ ರಶ್ಮಿ, ನವೀನ್, ಶಶಿ ಹಾಗೂ ಕವಿತಾ ಗೌಡ ಅವರು ಇರುವುದು ನಿಮ್ಮೆಲ್ಲರಿಗಂತೂ ಗೊತ್ತಿರುವಂಥ ವಿಷಯನೇ. ಹೌದು, ಸದ್ಯ ಇವರ ಐವರಲ್ಲಿ ಈಗ ಯಾರು ವಿನ್ ಆಗುತ್ತಾರೆ ಎಂಬುದು ಎಲ್ಲರೂ ಕೂಡ ಕುತೂಹಲ ಅಂತ ಕೇಳಿಸಿದೆ ಸ್ನೇಹಿತರೆ. ಇದಕ್ಕೆ ನಾವು ಉತ್ತರ ಕೊಡುವ ಪ್ರಯತ್ನ ಇದು ಮಾಡಿದ್ದೇವೆ ಕೂಡ. ಹೌದು ಸ್ನೇಹಿತರೆ, ಈ ಐವರಲ್ಲಿ ನೋಡಿದಾಗ ಹೆಚ್ಚಿಗೆ ಸಪೋರ್ಟ್ ಬಂದಿರುವುದು ನವೀನ್ ಸಜ್ಜು ಅವರಿಗೆ. ಹೌದು, ಈತನು ಕೂಡ ಒಬ್ಬ ಸಿಂಗರ್ ಕೂಡ ಆಗಿದ್ದಾನೆ ಕೂಡ. ಈತನ ಒಂದು ರೀತಿಯ ಒಳ್ಳೆಯ ಗುಣದಿಂದ ಈತನ ಜನಗಳ ಸಪೋರ್ಟ್ ಹೆಚ್ಚಿಗೆ ಸಿಕ್ಕಿದೆ ಅಂತ ಹೇಳಬಹುದು. 90% ಕೂಡ ಇಂದು ಅಥವಾ ನಾಳೆ ನಡೆಯುವ ಫೈನಲ್ ಹಂತದಲ್ಲಿ ವಿನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆಗಿನ 10% ಚಾನ್ಸ್ ಇರುವುದು ಶಶಿ ಮತ್ತು ಆ್ಯಂಡಿ ಅವರಿಗೆ ಮಾತ್ರ. ಹೌದು ಸ್ನೇಹಿತರೆ, ಶಶಿ ಮತ್ತು ಆ್ಯಂಡಿ ಅವರಿಗೆ 10% ಚಾನ್ಸ್ ಇದೆ. ಇನ್ನು 90% ನವೀನ್ ಸಜ್ಜು ಅವರು ವಿನ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಸ್ನೇಹಿತರೆ. ಹೌದು, ಏಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಹೂಟ್ನಲ್ಲಿ ಹೆಚ್ಚಿಗೆ ಸಪೋರ್ಟ್ ಇರೋದೇ ನವೀನ್ ಸಜ್ಜು ಅವರಿಗೆ. ಹೌದು ಸ್ನೇಹಿತರೆ, ಈ ಮೂಲಕ ಇವರು ವಿನ್ ಆಗುತ್ತಾರೆ ಎಂಬುದು ಈಗ ಪ್ರಿಡಿಕ್ಷನ್ ಹೇಳಬಹುದು ಸ್ನೇಹಿತರೆ. ಹಾಗೆ ಕನ್ಫರ್ಮ್ ಕೂಡ 90% ಕೂಡ ಇಟ್ಟುಕೊಳ್ಳಬಹುದು. ಹೌದು, ನಿಮಗೆ ಯಾರು ವಿನ್ ಆಗಬೇಕೆಂಬುದು ಅನಿಸುತ್ತೆ ನೀವು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮರೆಯಬೇಡಿ. ಇನ್ನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ಆಗ ನಾವು ಮಾಡೋ ಪ್ರತಿ ಸುದ್ದಿಗಳು ಮುಂಚೆ ಬರ್ತದೆ. ಮತ್ತೆ ಮುಂದಿನ ವಿಡಿಯೋ ಬಿಡೋಣ. ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿಯನ್ನು ರಚಿಪತ್ತೋಗಿರ್ತೀನಿ. ನಮಸ್ಕಾರ ಸ್ನೇಹಿತರೆ.